ನಮಸ್ಕಾರ, ವಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಮಡಿವಾಳ ಮಾಚಿದೇವ ಹಾಗೂ ಸವಿತಾ ಮಹರ್ಷಿ ಜಯಂತಿ ಆಚರಣೆ. ಅನಿಕೇತನ ಪದವಿ ಕಾಲೇಜಿನಲ್ಲಿ ಗಮನ ಸೆಳೆದ ಆಹಾರ ಮೇಳ. ಅದ್ದೂರಿಯಿಂದ ನಡೆದ ವರದಾಳದ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ. ಸಿಂಧನೂರಿನಲ್ಲಿ ಜಿಲ್ಲಾ ಮಟ್ಟದ ಯುವಜನ ಮೇಳ. ಮತ್ತು ಮಹಿಳೆಯರು ಸ್ವಾವಲಂಬಿ ಒತ್ತು ರೂಪಿಸಿಕೊಳ್ಳಬೇಕು, ಬಸನಗೌಡ ಮಾದರಿ. ವಾರ್ತೆಗಳ ವಿವರ: ಸಿಂಧನೂರು ನಗರದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ಮಡಿವಾಳ ಮಾಚಿದೇವ ಹಾಗೂ ಸವಿತಾ ಮಹರ್ಷಿ ಜಯಂತಿಯನ್ನು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ನಂತರ ಶಾಸಕ ವೆಂಕಟರಾವ್ನಾಡಗೌಡ ಮಾತನಾಡಿ, ಸಮಾಜ ಸುಧಾರಣೆಗಾಗಿ ಹೋರಾಟ ನಡೆಸಿದ್ದ ಬುದ್ಧ, ಬಸವ, ಅಂಬೇಡ್ಕರ್ ಹಾದಿಯಾಗಿ ದಾರ್ಶನಿಕರು ಮತ್ತು ಸಮಾಜ ಸುಧಾರಕರನ್ನು ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತಗೊಳಿಸುವುದು ಸರಿಯಲ್ಲ. ಅವರುಗಳ ಜಯಂತಿ ಆಚರಣೆಗೆ ಸೀಮಿತವಾಗಬಾರದು. ಮನುಕುಲಕ್ಕೆ ಸ್ಫೂರ್ತಿಯಾಗಿರುವ ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕು ಸಾಗಿಸಬೇಕೆಂದು ಕರೆ ನೀಡಿದರು. ಸವಿತಾ ಮಹಾರಾಜರ ಮತ್ತು ಮಡಿವಾಳ ಮಾಚಿದೇವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕ್ಷೇತ್ರದ ಜನತೆಗೆ ತಿಳಿಯಬಯಸುತ್ತಾ, ಶರಣರ ಜಯಂತಿಗಳು ಕೇವಲ ಆಚರಣೆಗೆ ಸೀಮಿತವಾಗಬಾರದು, ಅವರು ಬಿಟ್ಟು ಹೋದ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಮೌಲ್ಯಗಳನ್ನು ಎತ್ತಿಡಿಯುವ ಕೆಲಸವನ್ನು ಸಮಾಜದ ಎಲ್ಲರೂ ಕೂಡ ಮಾಡಬೇಕಾಗಿದೆ. ಇವರಾರೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಆದಿಯಾಗಿ ಎಲ್ಲ ಶರಣರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದವರಲ್ಲ. ಅವರನ್ನು ಯಾವುದೇ ಒಂದು ಜಾತಿಗೆ ಸೀಮಿತ ಮಾಡುವುದು ಕೂಡ ಸರಿಯಲ್ಲ. ಅವರು ಆದರ್ಶಗಳನ್ನು, ಸಿದ್ಧಾಂತಗಳನ್ನು ಇಡೀ ಮನುಕುಲಕ್ಕೆ ಕೊಟ್ಟು ಹೋಗಿದ್ದಾರೆ. ಅವರ ಸಿದ್ಧಾಂತಗಳನ್ನು ಎಲ್ಲರೂ ಕಲಿತು ಆಚರಣೆಯ ಮೂಲಕ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನಗಳನ್ನು ನಾವೆಲ್ಲ ಮಾಡೋಣ ಅನ್ನುವ ಮಾತನ್ನು ಹೇಳಿ ಮತ್ತೊಮ್ಮೆ ಜನತೆಗೆ ಇಬ್ಬರು ಮಹಾನ್ ವ್ಯಕ್ತಿಗಳ ಜಯಂತಿಯ ಹಾರ್ದಿಕ ಶುಭಾಶಯ. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮರಗೌಡ ವಿರ್ಪಾಪುರ ನಂತರ ಮಾತನಾಡಿದರು. ಜಯಂತ್ಯೋತ್ಸವ ಮತ್ತು ಸವಿತಾ ಸಮಾಜದ ಮಹಾರಾಜರ ಜಯಂತ್ಯೋತ್ಸವದ ಎಲ್ಲರಿಗೂ ವಿಶೇಷ, ಎರಡು ಸಮಾಜದ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಎಲ್ಲರಿಗೂ ಸಂಸ್ಕೃತಿ ಮೂಲಕ ಏನರು ಈಗಾಗಲೇ ನಮ್ಮ ಶಾಸಕರುಗಳು ಮತ್ತು 12ನೇ ಶತಮಾನದ ಏನು ಕಾಲದ ನಾವು ಕರಿತೀವಿ, ಆ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲರ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳುವುದರ ಮೂಲಕ ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ಆದರ್ಶಗಳನ್ನು ವಿಸ್ತಾರ ಮಾಡುವುದರ ಮೂಲಕ ನಾವೆಲ್ಲರೂ ಅತ್ಯಂತ ಆಚರಣೆ ಮೂಲಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಎಲ್ಲರಿಗೂ ಅಭಿನಂದನೆಗಳು. ಈ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ತಹಶೀಲ್ದಾರ್ ಶಿವಾನಂದ ಸಾಗರ್, ಕೆಪಿಸಿಸಿ ರಾಜ್ಯ ಘಟಕದ ಕಾರ್ಯದರ್ಶಿ ಕೆ ಕರಿಯಪ್ಪ, ಮಡಿವಾಳ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ಮುದಿಯಪ್ಪ ಮಳ್ಳೂರ್, ಸವಿತಾ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ಯಲ್ಲಪ್ಪ, ಮುಖಂಡರಾದ ನಿರ್ಪಾದಪ್ಪ ಗುಡಿಹಾಳ್ ವಕೀಲ್, ಅಮರೇಶ್ ಕಡಬೂರು, ಅಮರೇಶ್ ಗುರಿಕಾರ್, ಬಸವರಾಜ್ ಬಾದರ್ಲಿ ಸೇರಿದಂತೆ ಹಲವರಿದ್ದರು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕ ರವಿಶಂಕರ್ ಗುರುದೇವ್ ಅವರಿಗೆ ಫೆಬ್ರವರಿ 6 ಸಿಂಧನೂರಿನ ಶ್ರೀ ಕೃಷ್ಣ ದೇವರಾಯ ಶಾಲಾ ಆವರಣದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಟ್ ಆಫ್ ಲಿವಿಂಗ್ ಸಂಚಾಲಕ ಸುಮಿತ್ ತಡಕಲ್ ತಿಳಿಸಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಫೆಬ್ರವರಿ 4, 5 ಮತ್ತು 6 ಕಲ್ಯಾಣ ಕರ್ನಾಟಕ ಮಹೋತ್ಸವ ಹಿನ್ನೆಲೆಯಲ್ಲಿ ರವಿಶಂಕರ್ ಗುರುದೇವ್ ಅವರು ಪ್ರವಾಸ ಕೈಗೊಂಡಿದ್ದಾರೆ. ಫೆಬ್ರವರಿ 6 ಸಿಂಧನೂರಿನಲ್ಲಿ ನಡೆಯುವ ಗುರುವಂದನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಯುವಜನತೆ ಮತ್ತು ರೈತರಿಗೆ ಸಂದೇಶ ನೀಡಲಿದ್ದಾರೆ. ಕಾರಣ, ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಮೊಟ್ಟ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ನಮ್ಮ ಭತ್ತದ ನಾಡು ಸಿಂಧನೂರು ನಗರಕ್ಕೆ ಫೆಬ್ರವರಿ 6 ಸಿಂಧನೂರು ಮಹಾನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆಯುತ್ತಿರ್ತಕ್ಕಂತಹ ಆಗುವಗಳ ಬಗ್ಗೆ ಚರ್ಚೆ, ಹಾಗೂ ನಮ್ಮ ಸಿಂಧನೂರು ಮಹಾನಗರದಲ್ಲಿ ಸಾವಿರಾರು ಜನ ನಮ್ಮ ಆರ್ಟ್ ಆಫ್ ಲಿವಿಂಗಿನ ತರಬೇತಿಯನ್ನು ಹೊಂದಿದ್ದೇವೆ. ನಮ್ಮೆಲ್ಲರ ಶಿಷ್ಯರಿಂದದ ಒಂದು ಪ್ರೀತಿಗೆ ಆ ಗುರುವಂದನ ಒಂದು ಕಾರ್ಯಕ್ರಮದ ಸೇವೆಯನ್ನು ತಾವು ಪಡೆಯಲು ನಮ್ಮ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಫೆಬ್ರವರಿ 6 ಶ್ರೀ ಕೃಷ್ಣದೇವರಾಯ ಎಜುಕೇಷನ್ ಸೊಸೈಟಿಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಿಂಧನೂರಿನ ಜನತೆ ಹಾಗೂ ಸಿಂಧನೂರು ತಾಲೂಕಿನಾದ್ಯಂತ ಇರುವ ಅವರ ಭಕ್ತರಿಂದ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು. ಆ ದಿನ ಕಾರ್ಯಕ್ರಮ ಬೆಳಗ್ಗೆ 10 ಪ್ರಾರಂಭವಾಗುವುದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಿಂಧನೂರಿನ ಪಕ್ಷಾತೀತವಾದ ಎಲ್ಲ ನಾಯಕರು, ಎಲ್ಲ ಸಂಘ ಸಂಸ್ಥೆಯವರು ಮತ್ತು ಸಿಂಧನೂರು ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ನಾವು ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. ಆರ್ಟ್ ಆಫ್ ಲಿವಿಂಗ್ ಜಿಲ್ಲಾ ಅಭಿವೃದ್ಧಿ ಸಂಚಾಲಕರಾದ ಪದ್ಮನಾಯ್ಡು, ರಾಮಕೃಷ್ಣ ರೆಡ್ಡಿ, ತಾಲೂಕು ಸಂಚಾಲಕ ಕೊಂಡ, ಸದಸ್ಯರಾದ ಕರಟುಡಿ ರಾಮ್ಬಾಬು, ಮುರಳಿ ವಾಲೇಕರ್ ಸೇರಿದಂತೆ ಹಲವರಿದ್ದರು. ಸಿಂಧನೂರಿನ ಆದರ್ಶ ಕಾಲೋನಿಯಲ್ಲಿರುವ ಅನಿಕೇತನ ಪದವಿ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಆಹಾರ ಮೇಳ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು. ಅನಿಕೇತನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಿಎಚ್ ಕಂಬ್ಳಿ ಮಾತನಾಡಿ, ಉಪನ್ಯಾಸಕರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಾ ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಹಿಳೆಯರು ಮತ್ತು ಪುರುಷರು ಈ ಸಮಾಜದಲ್ಲಿ ಸಮಾನರು ಎಂಬುದನ್ನು ಅರ್ಥೈಸಿಕೊಂಡು ಸಾಧನೆಯತ್ತ ಹೆಜ್ಜೆ ಹಾಕಬೇಕೆಂದು ಕರೆ ನೀಡಿದರು. ವಿಶ್ವವಿದ್ಯಾಲಯದಲ್ಲಿ ಅನಿಕೇತನ ಪದವಿ ಮಹಾವಿದ್ಯಾಲಯವನ್ನು ಉನ್ನತ ಮಟ್ಟಕ್ಕೆ ಒಯ್ದು ಉತ್ತಮ ವ್ಯಾಸಂಗದೊಂದಿಗೆ ಕಾಲೇಜಿನ ಕೀರ್ತಿಯನ್ನ ಇಡೀ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಬರೀ ವಿದ್ಯಾರ್ಥಿಯರು ಕಾಣ್ತಾರೆ, ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಇವರಿಗೆಲ್ಲ ರೇಷ್ಯೋ ಏನಾದ್ರೂ ಇತ್ತೀಚೆಗೆ ಬದಲಾಗ್ತಾ ಇದೆ, ಪಾಪ್ಯುಲೇಷನ್ ರೇಷಿಯೋ ಬದಲಾಗ್ತಾ ಇದೇನು? ಹಂಗೇನು ಬದಲಾಗಿಲ್ಲ, ಎಸ್ ಹಂಗ್ ಬದಲಾಗ್ಲಿ. ಅದು ಆಗ್ಬಾರ್ದಿದ್ದ ಆಗ್ಬಾರ್ದು. ಈಗಿರುವಂತಹದ್ದು ಏನಂತ ಹೇಳಿದ್ರೆ, ಪುರುಷರ ಸಂಖ್ಯೆ ಹೆಚ್ಚು, ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಮಹಿಳೆಯರ ಸಂಖ್ಯೆ ಯಾಕೆ ಕಡಿಮೆ ಆಗ್ತದೆ ಅಂತ ಹೇಳಿ ವರ್ಣನೆ ಮಾಡುವಂತ ಅಗತ್ಯ ಇಲ್ಲ. ಯಾವ್ಯಾವ ಕಾರಣಗಳಿಗಾಗಿ ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗಿದೆ, ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಸೋಷಿಯಾಲಜಿ ಓದಿರುವಂತವ್ರಿಗೆ, ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳುವಂತವ್ರಿಗೆ ನೀವೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನೀವೆಲ್ಲರೂ ಸಮನಾಗೇ ಇರಬೇಕು ಅಂತ, ಸಮನಾಗಿಯೇ ಇರಬೇಕೆನ್ನುವಂತ ಉದ್ದೇಶ ಕಾಲೇಜಿಗೆ, ಸಮಾಜಕ್ಕೆ, ಎಲ್ರಿಗೂ ಇದೆ. ಮತ್ತೆ ನೀವು ಕೂಡ ಈ ಕಾಲೇಜಿನಲ್ಲಿ ನೀವು ಕೂಡ ಸಮನಾಗಿನೇ ಬೆಳಿಬೇಕು ಅನ್ನುವಂತ ಉದ್ದೇಶದಿಂದಲೇ ಸತತವಾಗಿ ಉಪನ್ಯಾಸಕರು ಪರಿಶ್ರಮ ಪಡ್ತಾರೆ. ಅವರೆಲ್ಲರ ಪರಿಶ್ರಮದ ಫಲವಾಗಿ ಅನಿತಾ ಇವತ್ತು ರ್ಯಾಂಕ್ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಉಪನ್ಯಾಸಕರು ಪರಿಶ್ರಮ ಇಲ್ಲದೆ ಇದೆ, ಆಡಳಿತ ಮಂಡಳಿ ಶೂನ್ಯ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶೂನ್ಯನೇ. ಉಪನ್ಯಾಸಕರು ಪ್ರಾಮಾಣಿಕವಾಗಿ ನಿಮ್ಮ ಶ್ರೇಯಸ್ಸನ್ನ ಕಾಪಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ಪರಿಶ್ರಮ ಪಟ್ಟರೆ ಮಾತ್ರ ನಿಮ್ಮ ಭವಿಷ್ಯ ರೂಪಗೊಳ್ಳಲು ಸಾಧ್ಯ.
ಆಹಾರ ಮೇಳ ಉದ್ಘಾಟಿಸಿದ ಪದವಿಯಲ್ಲಿ ಚಿನ್ನದ ಪದಕ ವಿಜೇತ ವಿದ್ಯಾರ್ಥಿನಿ ಅನಿತಾ ಮಾತನಾಡಿ, ಜೀವನದಲ್ಲಿ ಶಿಸ್ತು, ನಿರಂತರ ಅಧ್ಯಯನಶೀಲತೆ ಮತ್ತು ಕಠಿಣ ಶ್ರಮವಿದ್ದರೆ ಸಾಧನೆ ಮಾಡುವುದು ಸುಲಭ ಎಂದರು. ಆಚರಣೆ ಮಾಡಲಿಲ್ಲ, ಇವತ್ತು ಅದೇ ಫಂಕ್ಷನ್ಗೆ ನಾನು ಎಷ್ಟ ಬರ್ತೀನಿ ಅಂದ್ರೆ ಅದು ನನ್ನ ಸೌಭಾಗ್ಯ. ಈ ಆಡಳಿತ ಮಂಡಳಿಗೆ ಸುವರ್ಣಾವಕಾಶ ಕಲ್ಪಿಸಿಕೊಟ್ಟಕ್ಕೆ ನನಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏನ್ ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ ಅಂತ ಇರಲ್ಲ, ಅದು ನನ್ನ ಕ್ರೆಡಿಟ್ ಅಲ್ಲ, ಎಲ್ಲ ತಿಮ್ಮಣ್ಣ ಸರ್ಗೆ ಮತ್ತೆ ರುದ್ರವಾರ್ ಸರ್ ಜಗದೀಶ್ವರಿ ಮೇಡಮ್ಗೆ ಈ ಕ್ರೆಡಿಟ್ ಸಲ್ಲಿಸುತ್ತೆ. ರುದ್ರವಾರ್ ಸರ್ ಪಾಠ ಮಾಡಬೇಕಾದ್ರೆ ಅದು ನೆಕ್ಸ್ಟ್ ಮನೆಗೆ ಓದಬೇಕಾದ ಅವಶ್ಯಕತೆ ಇರಲಿಲ್ಲ. ಮತ್ತೆ ನೆಕ್ಸ್ಟ್ ಅದೇ ಕ್ವಶನ್ ಕೇಳಿ ಅದನ್ನೇ ರಿವಿಷನ್ ಮಾಡಿ ನಮ್ ಮನೇಲಿ ಅಷ್ಟು ಚೆನ್ನಾಗಿ ಸಿಲೆಬಸ್ ಎಲ್ಲ ಕವರ್ ಮಾಡಿದ್ರೆ ಅವರಿಗೆ ಈ ಕ್ರೆಡಿಟ್ ಸಲ್ಲಿಸ್ತೀನಿ. ಮತ್ತೆ ನಮ್ ಜಗದೀಶ್ವರ ಮೇಡಮ್ ಕೂಡ ಇದಕ್ಕೆ ಸಹಕರಿಸಿದ್ದಾರೆ, ಅವ್ರಿಗೂ ಈ ಕ್ರೆಡಿಟ್ ಹೋಗುತ್ತೆ. ಮತ್ತೆ ನಮ್ ತಿಮ್ಮಣ್ಣ ಸರ್ ಫ್ರೆಂಡ್ಸ್ ಆಗಿದ್ದು ಪ್ರತಿ ವರ್ಷ ನಮ್ ಕಾಲೇಜಿಗೆ ಗೋಲ್ಡ್ ಮೆಡಲ್ ಬರ್ಬೇಕು ಅಂತ ಅದು ಈಗ ಈಡೇರಿದೆ, ಪ್ರತಿ ವರ್ಷನೂ ಬರ್ತೇವೆ ಅಂತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ಈ ಸುವರ್ಣ ಅವಕಾಶಗಳನ್ನ ಚೆನ್ನಾಗಿ ಯೂಸ್ ಮಾಡ್ತೀರಿ. ಮತ್ತೆ ಜನರಲ್ ಅವೇರ್ನೆಸ್ ಕ್ಲಾಸ್ ಆಗಿ ಪಂಪ್ ಮಾಡಿದ್ರೆ ಸರ್ ಎಲ್ಲ ಜನರಲ್ ಅವೇರ್ನೆಸ್ ಹೇಳ್ತಾರೆ, ಈ ಸುವರ್ಣಾವಕಾಶಗಳನ್ನ ನೀವು ಯೂಸ್ ಮಾಡ್ಕೊಳ್ರಿ. ಸಮಯ ಯಾವತ್ತೂ ನೀವು ಯಾವಾಗ ಸಮಯ ನೀವು ಯಾವಾಗ ಬೆಲೆ ಕೊಡ್ತೀರ ಅವಾಗ ಸಮಯ ನಿಮಗೆ ಬೆಲೆ ಕೊಡುತ್ತೆ. ಈ ಸಂದರ್ಭದಲ್ಲಿ ಜ್ಞಾನಪ್ಪ ಕನ್ನಂಪೇಟೆ, ನಾಗರಾಜ್ ಮುಕುಂದ, ಬಸವರಾಜ್ ಯಲಬುರ್ಗ, ಶೇಖರ್ ಯರ್ಗಿಹ, ತಿಮ್ಮಣ್ಣ ರಾಮನಾಳ್, ಪ್ರಕಾಶ್ ಅಚ್ಚೋಳಿ ಸೇರಿದಂತೆ ಹಲವರಿದ್ದರು. ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ಚನ್ನ ಬಸವೇಶ್ವರ ಶಿವಯೋಗಿಗಳ 37ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ರಥೋತ್ಸವವನ್ನು ಮಹಿಳೆಯರು ಎಳೆದು ಸಂಭ್ರಮಿಸಿದರು. ಬೆಳಗಿನಿಂದಲೇ ಚನ್ನ ಬಸವೇಶ್ವರ ಶಿವಯೋಗಿಗಳಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು, ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು. ಸಂಜೆ ಮಹಿಳೆಯರು ರಥೋತ್ಸವವನ್ನು ಎಳೆದರು. ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆದು ಶ್ರದ್ಧಾಭಕ್ತಿ ಸಮರ್ಪಿಸಿದರು. ಗ್ರಾಹಕರೇ, ವಿಎ ಬಜಾರ್ ಸಿಂಧನೂರಿನಲ್ಲಿ ಅಚ್ಚುಕಟ್ಟಾದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಆರಂಭಗೊಂಡಿದೆ. ನಮ್ಮಲ್ಲಿ ಕಿರಾಣಿ, ಸ್ಟೇಷನರಿ, ಹೋಮ್ ಅಪ್ಲೈನ್ಸ್, ಗಿಫ್ಟ್ ಐಟಮ್ಸ್, ಬ್ಯಾಗ್ಸ್, ಕಿಡ್ಸ್ ಐಟಮ್ಸ್, ಅಡಿಗೆ ಸಾಮಾನು, ಪೂಜಾ ಸಾಮಾನುಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ವಸ್ತುಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತಿದೆ.
ಎಲ್ಲ ಖರೀದಿ ವಸ್ತುಗಳ ಮೇಲೆ ಶೇಕಡ 2% ಡಿಸ್ಕೌಂಟ್ ಕೊಡಲಾಗುವುದು. 500 ರೂಪಾಯಿ ಸಾಮಾನು ಖರೀದಿ ಮಾಡಿದ್ದಲ್ಲಿ ಅಮೋಘ ಗಿಫ್ಟ್ ಆಫರ್ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಎ ಬಜಾರ್, ಗಂಗಾವತಿ ರೋಡ್, ಸಿಂಡಿಕೇಟ್ ಬ್ಯಾಂಕ್ ಹತ್ತಿರ, ಸಿಂಧನೂರ್. ಕಾಂಟ್ಯಾಕ್ಟ್ ನಂಬರ್ 9526169252, 8904756409. ಅನುರಾಧ ಕ್ಲಾತ್ ಮರ್ಚೆಂಟ್ಸ್ ಪ್ರತ್ಯೇಕವಾಗಿ ಪುರುಷರಿಗಾಗಿ ನೂತನವಾಗಿ ಪ್ರಾರಂಭಗೊಂಡಿರುವ ಅನುರಾಧ ಕ್ಲಾತ್ ಮರ್ಚೆಂಟ್ಸ್ ಎಲ್ಲಾ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮಲ್ಲಿ ರೇಮಂಡ್, ಸಿಯರಾಮ್, ಬಿರ್ಲಾ ಸೆಂಚುರಿ, ಲೆನಿನ್ ಕ್ಲಬ್, ಮೋಂಟಿ ಶರ್ಟಿಂಗ್ಸ್, ಅರವಿಂದ್ ಶರ್ಟಿಂಗ್ಸ್, ಗೀಜಾ ಕಾಟನ್ ಶರ್ಟಿಂಗ್ ಹಾಗೂ ಓಸಿಎಂ ಶರ್ಟಿಂಗ್ಸ್ ಎಲ್ಲ ತರಹದ ನ್ಯೂ ಮಾಡರ್ನ್ ಕ್ಲಾತ್ಸ್ ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಅನುರಾಧ ಕ್ಲಾತ್ ಮರ್ಚೆಂಟ್ ನಿಯರ್ ಪೊಲೀಸ್ ಸ್ಟೇಷನ್, ರಾಯಚೂರು ರೋಡ್, ಸಿಂಧನೂರ್. ಮೊಬೈಲ್ ನಂಬರ್ 9980934303. ವಿರಾಮದ ನಂತರ ವಿನೇನ್ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ತಾಲೂಕು ಪಂಚಾಯಿತಿ, ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ರಾಯಚೂರು ಜಿಲ್ಲಾ ಮಟ್ಟದ ಯುವಜನ ಮೇಳ ಸಿಂಧನೂರಿನ ಗೋಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ವೆಂಕಟರಾವ್ ನಾಡಗೌಡ ಮಾತನಾಡಿ, ನಶಿಸಿ ಹೋಗುತ್ತಿರುವ ಕಲೆ ಸಂಸ್ಕೃತಿಯನ್ನು ಪುನಃ ಬೆಳಕಿಗೆ ತರಲು ಯುವಜನ ಮೇಳ ಸಹಕಾರಿಯಾಗಿದೆ. ವಿದ್ಯಾರ್ಥಿ ಯುವಜನರು ಹಾಗೂ ಜನರನ್ನೊಳಗೊಂಡು ಕಾರ್ಯಕ್ರಮ ರೂಪಿಸಿದರೆ ಈ ಯುವಜನ ಮೇಳಕ್ಕೆ ಅರ್ಥ ಬರುತ್ತದೆ. ಕೇವಲ ಇಲಾಖೆ ಕಾರ್ಯಕ್ರಮವಾಗಿ ಮಾಡಿದರೆ ಅರ್ಥ ಇರುವುದಿಲ್ಲ. ಈ ಹಿಂದೆ ಅದ್ದೂರಿಯಾಗಿ ಯುವಜನ ಮೇಳ ಮಾಡಲಾಗುತ್ತಿತ್ತು, ಈಗ ಆ ಅದ್ದೂರಿತನ ಇಲ್ಲದಿರುವುದು ದುರದೃಷ್ಟಕರ ಎಂದು ಹೇಳಿದರು. ಸಿಂಧನೂರು ಸಾಮಾನ್ಯ ತಾಲೂಕಲ್ಲ, ಇದು ಕಲೆಗಳಿಗೆ ಹೆಸರಾದಂತಹ ತಾಲೂಕು. ಇಲ್ಲಿ ಸುಮಾರು 5 ಜನರು ಗ್ರಾಮೀಣ ಭಾಗದಲ್ಲಿ ನಶಿಸಿ ಹೋಗುವ ಕಲೆ ಇದೆ, ಅವುಗಳು ಇವತ್ತು ನಮ್ಮಿಂದ ಬಹಳ ದೂರ ಆಗಿದೆ. ಅವಿದ್ಯಾವಂತರೇ ಅವುಗಳನ್ನ ರಚನೆ ಮಾಡಿ ಹಾಡಿ ಅವುಗಳನ್ನ ನಾವಾರು ಕೂಡ ದಾಖಲೆಗಳನ್ನು ಇಡುವುದಕ್ಕಾಗದೆ ಅವರ ಬದುಕಿನ ಜೊತೆಗೆ ಅವು ಸತ್ತು ಹೋಗಿಲ್ಲ. ಅಂತ ಕಾಲಘಟ್ಟದಲ್ಲಿ ಗ್ರಾಮೀಣದಲ್ಲಿ ಏನು ಈ ಕಲೆಗಳಿದ್ದಾವೆ ಅವುಗಳನ್ನ ಮತ್ತೆ ನೆನಪು ಮಾಡಿಕೊಳ್ಳುವ ಒಂದು ಸದಾವಕಾಶ ಯುವಕರಲ್ಲಿ ಬರಬೇಕು ಅನ್ನುವ ಉದ್ದೇಶ. ಆದರೆ ಈಗ ಜಿಲ್ಲಾ ಮಟ್ಟದ ಯುವಜನ ಮೇಳಗಳನ್ನು ನಾವು ಹಿಂದೆ ನೋಡಿದ್ದೇವೆ. ಒಂದು ದೊಡ್ಡ ಮಟ್ಟದ ಯುವಜನ ಮೇಳಗಳು ಈಗ ಆಗ್ತಾ ಇದ್ವು. ಈಗ ಇದು ಸೀಮಿತವಾಗಿ ಆಚರಣೆ ಆಗುವುದನ್ನು ನೋಡಿದರೆ ಅಧಿಕಾರಿಗಳು ನೀವು ಜನರ ಕಾರ್ಯಕ್ರಮವಾಗಿ ಇದನ್ನು ರೂಪಿಸಿದರೆ ಅವರನ್ನು ನೀವು ಇನ್ವಾಲ್ವ್ ಮಾಡಿ ಈ ಕಾರ್ಯಕ್ರಮಗಳನ್ನು ಮಾಡಿದರೆ ಅದಕ್ಕೆ ಒಂದು ಅರ್ಥ ಬರುತ್ತದೆ. ನೀವು ಕೇವಲ ನಿಮ್ಮ ಇಲಾಖೆಯ ಕಾರ್ಯಕ್ರಮವಾಗಿ ಇದನ್ನು ಮಾಡಿದರೆ ಅಷ್ಟು ದೊಡ್ಡ ಕಾರ್ಯಕ್ರಮ ಬರುವುದಿಲ್ಲ. ಹಿಂದೆಲ್ಲ ನಾವು ಯುವಜನ ಮೇಳಗಳನ್ನು ಅತ್ಯಂತ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ಮಾಡಿದ ದಾಖಲೆಗಳಿದ್ದ. ನಾನು ಮಂಡಲದ ಪ್ರಧಾನನಾಗಿದ್ದಾಗ ಸುರೇಶ್ ರೆಡ್ಡಿಯು ಜಿಲ್ಲಾ ಪಂಚಾಯತ್, ನಮ್ಮದು ಜಿಲ್ಲಾ ಪರಿಷತ್ತು, ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಾಗ ನಮ್ಮೂರಿನಲ್ಲೇ ಒಂದು ಯುವಜನ ಮೇಳ ಮಾಡಿದ್ರು. ಉದಯ ಗುಸ್ತಿ ಅವರಿಗೆಲ್ಲ ನೆನಪಿರ್ತದೆ. ಒಂದು ದೊಡ್ಡ ಮಟ್ಟದ ಯುವಜನ ಮೇಳವನ್ನ ನಾವು ರಾತ್ರಿ ಮಾಡಿದ್ವಿ. ಯುವಜನ ಮೇಳಗಳನ್ನ ಡೊಳ್ಳು ಕುಳಿತ ಈ ಎಲ್ಲವುಗಳನ್ನ ನೋಡೋದಕ್ಕೆ ಜನ ಬಯಸ್ತಾರೆ. ನೀವು ಇವರಿಗೆ ಅಷ್ಟೇ ಸೀಮಿತ ಮಾಡೋದಲ್ಲ, ಇದು ಸಾರ್ವಜನಿಕರಿಗೆ ಇನ್ವಾಲ್ವ್ ಮಾಡಿ ಮಾಡಿದಾಗ ಏನು ನಮ್ಮ ಕಲೆಗಳಿದ್ದಾವೆ ನಶಿಸಿ ಹೋಗ್ತಾ ಇದ್ದಾವೆ. ನಮ್ಮೂರಿನ ಅರ್ಜಿ ಹಾಡ್ತಾ ಇದ್ವಿ, ಆ ಪದಗಳು ಇವತ್ತು ಹಾಗೆ ಜೊತೆಗೆ ಸತ್ತು ಹೋದವು.
ಆವತ್ತು ದಾಖಲೆಗಳನ್ನು ಮಾಡೋದಕ್ಕೆ ಅವಕಾಶಗಳಿರಲಿಲ್ಲ. ಈಗಲಾದರೂ ಅಂತ ಬಹಳಷ್ಟು ಕಲಾವಿದರು ಗ್ರಾಮೀಣ ಭಾಗದಲ್ಲಿದ್ದಾರೆ. ಅವುಗಳನ್ನು ದಾಖಲೆ ಮಾಡಿ ಇಟ್ಟರೆ ಮುಂದಿನ ಪೀಳಿಗೆಗೆ ಅವು ಬರ್ತಾರೆ, ಅವರೇನೂ ಕಲಿತವರಲ್ಲ, ತಮ್ಮ ದಿನನಿತ್ಯದ ಬದುಕಿನ ಜೊತೆಗೆ ಅವುಗಳನ್ನು ಕಟ್ಟಿ ಹಾಡಿದ. ತಾಲೂಕು ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ಗುರಿಕಾರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮರೇಗೌಡ ಗುರುಪಾಪುರ್, ಎಸ್ ದೇವೇಂದ್ರಗೌಡ, ಬಸವರಾಜ್ ಗಸ್ತಿ, ವೀರೇಶ್ ಹೆಂದಿಹಾಳ್, ಮಹೇಶ್ ಕುಮಾರ್, ಯೋಜನಾ ಸೇವಾ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ರಾಜು ಬಾವಿಹಳ್ಳಿ ಸೇರಿದಂತೆ ಮತ್ತಿತರಿದ್ದರು. ಮಹಿಳೆಯರು ಹೊಲಿಗೆ ಯಂತ್ರದ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕೆಂದು ಯುವ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಬಸನಗೌಡ ಬಾದಲಿ ಹೇಳಿದರು. ತಾಲೂಕಿನ ಮಾಡಸಿರುವರ ಗ್ರಾಮದಲ್ಲಿ ಕೆ ನಾಗಪ್ಪ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೆ ಕೆರಿಯಪ್ಪ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಂಡಿದ್ದ ಮಾಡಸಿರುವರ ದಿದ್ದಿಗಿ ಹಾಗೂ ಬೆಳಗುರ್ಕಿ ಗ್ರಾಮದ ಮಹಿಳೆಯರಿಗೆ 101 ಹೊಲಿಗೆ ಯಂತ್ರ ವಿತರಣೆ, ಕೆ ಕೆರಿಯಪ್ಪ ಅಭಿಮಾನಿ ಬಳಗದ ನಾಮಫಲಕ ಉದ್ಘಾಟನೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೆ ಕೆರಿಯಪ್ಪ ಅವರು ಮಹಿಳೆಯರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಜೀವನವನ್ನು ಸ್ವಂತ ಇದ್ರ ಮೇಲೆ ನಡಿಬೇಕು ಎಂಬ ಉದ್ದೇಶದಿಂದ ಏನು ಕೈ ಕರೆಪ್ಪ ಬಳಗದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಹೊಲಿಗೆ ಯಂತ್ರಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ತಾಲೂಕಿನ ಭಾಳಷ್ಟು ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಅಲ್ಲೆಲ್ಲ ಅಕ್ಕ ತಂಗಿಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಈ ಕೊಟ್ಟಿರ್ತಕ್ಕಂಥ ಯಂತ್ರಗಳನ್ನು ತಮ್ಮ ತಮ್ಮ ಜೀವನಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ, ತಮ್ಮ ಕುಟುಂಬ ನಡೀಲಿಕ್ಕೆ ರೀತಿಯಲ್ಲಿ ಇದು ಉಪಯೋಗ ಆಗಬೇಕು. ಇಂಥ ಕಾರ್ಯಕ್ರಮಗಳು ಈಗಾಗಲೇ ಸಾಕಷ್ಟು ನನ್ನ ಸ್ನೇಹಿತರಾದಂಥ ಕೆ ಕರಿಯಪ್ಪ ಅವರು ಇಡೀ ಸಿಂಧನೂರು ತಾಲೂಕಿನಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತೇನು ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಅವಧಿಯಲ್ಲಿ ಕೂಡ ಸಾಕಷ್ಟು ಇವತ್ತು ಉಚಿತವಾಗಿ ಅನ್ನಭಾಗ್ಯ ಇರ್ಬೋದು, ಪಶುಭಾಗ್ಯ ಇರ್ಬೋದು, ಮಕ್ಕಳಿಗೆ ಉಚಿತ ಬಸ್ ಪಾಸ್ ಇರ್ಬೋದು, ಉಚಿತ ಲ್ಯಾಪ್ಟಾಪ್ ಇರ್ಬೋದು, ಅನೇಕ ಬಡಪರ ಯೋಜನೆಗಳ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ನಾವು ನೋಡಿದೀವಿ ಅಂದರೆ ಅದು ಸಿದ್ದರಾಮಯ್ಯ ಅವರು ಅಂತ ಹೇಳಲಿಕ್ಕೆ ಹೆಚ್ಚು ಪಡ್ತೇನೆ. ಅದೇ ರೀತಿಯಲ್ಲಿ ಸಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕೆ ಕರಿಯಪ್ಪ ಅವರು ಇನ್ನೂ ತಮ್ಮ ಸಮಾಜ ಸೇವೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡಲಿ. ನಮ್ಮ ಸಮಾಜ ಸೇವೆಯಲ್ಲಿ ನಾವು ಅವ್ರ ಜೊತೆಗೆ ಇದ್ದು ನಮ್ಮ ಕೈಲಾದಂಥ ಸಹಾಯಗಳು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಕರೆದು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ. ನಂತರ ಕೆಪಿಸಿಸಿ ಕಾರ್ಯದರ್ಶಿ ಕೆ ಕರಿಯಪ್ಪ ಮಾತನಾಡಿ, ಹೊಲಿಗೆ ಯಂತ್ರಗಳನ್ನು ಪಡೆದುಕೊಳ್ಳಲು ಆಯ್ಕೆಯಾಗಿರುವ ಮಹಿಳೆಯರಿಗೆಲ್ಲರಿಗೂ ಯುವಕರು ತಲುಪಿಸುವ ಕೆಲಸ ಮಾಡಬೇಕು, ತಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿದ್ದೇನೆ ಎಂದರು. ಜೋಳ ಮತ್ತು ಕಡ್ಲೆಯ ಕೆಲಸ ಹೊಲಗಳಲ್ಲಿ ಇರುವುದರಿಂದ ಬಹಳಷ್ಟು ಜನ ಹೆಣ್ಣುಮಕ್ಕಳು ಹೊಲದ ಕೆಲಸಕ್ಕೆ ಹೋಗಿದ್ದಾರೆ. ದಯವಿಟ್ಟು ಎಲ್ಲ ನಮ್ಮ ಯುವ ಮಿತ್ರರು ಯಾವುದೇ ತಪ್ಪು ತಿಳ್ಕೊಳ್ಳಾರದೆ ಈಗೇನು ಆಯ್ಕೆ ಆಗಿರುವಂಥ ಈ ಹೊಲಿಗೆ ಯಂತ್ರದ ಆಯ್ಕೆ ಆಗಿರುವಂಥ ಬೆನಿಫಿಷರ್ಗಳನ್ನು ಅವರ ಮನೆಗೆ ಈ ಮಿಷನ್ಗಳನ್ನು ತಲುಪುವಂಥ ಕೆಲಸ ಮಾಡಿರಿ. ಮತ್ತು ಅತಿ ಹೆಚ್ಚು ನಾನು ಅಭಿನಂದನೆಗಳನ್ನು ಸಲ್ಲಿಸ್ಬೇಕಂದ್ರೆ ಈಗೇನು ನಮ್ಮ ಮಹಿಳಾ ಘಟಕ ಮತ್ತು ಅಭಿಮಾನಿಗಳ ಘಟಕದ ಎಲ್ಲ ಅಧ್ಯಕ್ಷರುಗಳು ಮತ್ತು ಮಿತ್ರ ಮಂಡಳಿ ಕೂಡ ಸಾಕಷ್ಟು ಈ ಕಾರ್ಯಕ್ರಮದ ಬಗ್ಗೆ ನಾನು ಏನೇ ಇದ್ದರೂ ಕೂಡ ಅವರೇ ಎಲ್ಲ ಬೆನಿಫಿಷರ್ನ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಎಲ್ಲ ಮಿಷನ್ಗಳನ್ನು ಕೂಡ ಎಲ್ಲಿಂದ ತರಬೇಕು, ಏನು ಮಾಡಬೇಕು, ಎಲ್ಲ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಿ ಇಷ್ಟೊಂದು ಅದ್ಧೂರವಾಗಿ ಎಲ್ಲ ಕಡೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರೆ ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕೂಡ ಈಗಾಗಲೇ ಈ ಊರಿನ ಹಿರಿಯರಾದಂಥ ಸಿದ್ದರಾಮಪ್ಪನವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬೇರೆ ಕಾರ್ಯಕ್ರಮಕ್ಕೆ ನಿರ್ಗಮಿಸಿದರು. ಈ ಮಾಸಿರೋರ ಗ್ರಾಮದಲ್ಲಿ ಈಗಾಗಲೇ ಭಾಳ ಜನ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಈ ಕಾರ್ಯಕ್ರಮ ಈ ಕರೆಪ್ಪಾತನ ಜಾಗದಲ್ಲಿ ಸಾಕಷ್ಟು ಜನ ಸೇರ್ತಾ ಇದ್ದಾರೆ. ಈ ರೈತರಿಗೆ ಸಿಜನ್ ಇರುವುದರಿಂದ ಸೇರಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದೇ ರೀತಿ ಕೂಡ ಯಾವುದೇ ಗ್ರಾಮ ಪಂಚಾಯತಿ ಇದ್ದರೂ ಕೂಡ ಇದಕ್ಕೆ
ಗ್ರಾಮ ಪಂಚಾಯತಿಯನ್ನು ಕೂಡ ನಾವು ಅನ್ಕಂಟೆಸ್ಟ್ ಮಾಡ್ತಿರುವಾರ ಪಂಚಾಯತಿನ ಅನ್ಕಂಟೆಸ್ಟ್ ಮಾಡಿದಂಥ ನಿರ್ದೇಶನಗಳು ಕೂಡ ಸಾಕಷ್ಟು ಇದಾವೆ. ಯಾಕಂದರೆ ಉತ್ಬಾಳು ಗೋಮರ್ಸಿ ಬೂದಾಳು ಕನ್ನಾರಿ ಸೇರಿ ಒಂದು ಇದು ಪಂಚಾಯತಿ ಆಗಿರೋದ್ರಿಂದ ಎಲ್ಲ ಈ ಪಂಚಾಯತಿಯ ಸುತ್ತಮುತ್ತಲಿನ ಹಳ್ಳಿಯ ರೈತರಿಗೂ ಕೂಡ ಹೊಂದಿಸುತ್ತದೆ. ಅದೇ ರೀತಿ ಕೂಡ ಈಗಾಗಲೇ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಮಹಿಳೆಯರಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಷ್ಟೇ, ತಮ್ಮ ಸ್ವಾವಲಂಬನೆ ಬದುಕನ್ನು ತಾವು ಕಟ್ಟಿಕೊಳ್ಳ್ರಿ ಅಂತ. ಯಾಕಂದರೆ ಭಾಳ ಜನ ಗಂಡು ಮಕ್ಕಳಾದಂಥವರು ದುಡಿಲಾರ್ದೇ ಹೆಣ್ಣು ಮಕ್ಕಳ ದುಡಿಮೆಯ ಅವರ ಜೊತೆಗೆ ಅವಲಂಬನೆ ಆಗಿದ್ದಾರೆ. ತಾವು ಹೆಚ್ಚಿನ ರೀತಿಯಲ್ಲಿ ಹೊಲದ ಕೆಲಸದ ಜೊತೆಗೆ ಈ ಹೊಲಿಗೆ ಯಂತ್ರವನ್ನು ತೆಗೆದುಕೊಂಡು ತಮ್ಮ ತಮ್ಮ ಸಣ್ಣ ಪುಟ್ಟ ಖರ್ಚಿಗಾಗಿ ತಾವು ಬಟ್ಟೆ ಹೊಲಿಯುವಂಥ ಕೆಲಸ ಮತ್ತು ಎಲ್ಲವನ್ನು ತಾವು ಇದರಲ್ಲಿ ತಮ್ಮ ಖರ್ಚಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿ ಅಂತೇಳಿ ನಮ್ಮ ಅಭಿಮಾನಿಗಳ ಸಂಘದ ವತಿಯಿಂದ ಎಲ್ಲರಿಗೆ ಈ ಹೊಲಿಗೆ ಯಂತ್ರಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೂಡ ಈಗಾಗಲೇ ಇನ್ನೂ ಭಾಳಷ್ಟು ಹಳ್ಳಿಗಳಲ್ಲಿ ಈ ಯಂತ್ರಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಈ ಭಾಗದಲ್ಲಿ ಇವತ್ತಿನ ದಿವಸ ಜಾತ್ರೆ ಇರೋದರಿಂದ ತಮ್ಮ ಸಮಯವನ್ನು ಎಲ್ಲರೂ ಭಾಳಷ್ಟು ನಾವು ಇವತ್ತಿನ ದಿವಸ ಯಾಕಂದರೆ ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಾಗಿತ್ತು, ತಾವೆಲ್ಲರೂ ಬರಲಾರದ ಕಾರಣಕ್ಕೆ ಲೇಟಾಗಿ ಚಾಲು ಆಗಿದ್ದಕ್ಕೆ ನಾನು ಎಲ್ಲ ಮಾಡ್ತಿರೋರ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ರೈತ ಬಾಂಧವರು. ಈ ಸಂದರ್ಭದಲ್ಲಿ ಶರಣ ಶ್ರೀ ಹರಿಸ್ವಾಮಿ ಬಳಗುರ್ಕಿ, ಸಿದ್ದರಾಮಪ್ಪ ಮಾಡ್ಸೇರ್ವಾರ್, ಅನ್ಮೇಶ್ ಬಾಗೋಡಿ, ಖಾಜಾ ಹುಸೇನ್ ರೋಡ್ಕುಂದ, ಹುಸೇನ್ ಬಾಷಾ ಬಳಗಾನೂರ್, ಅನ್ಮೇಶ್ ಕೊಡ್ಲಿ, ಬಸವರಾಜ್ ಗೌಡನ್ ಬಾವಿ, ರಾಘವೇಂದ್ರ ಭಂಗಿ, ಬಸವಲಿಂಗಪ್ಪ, ಬಸವರಾಜ್ ಹಿರೇಕುರುಬೂರ್, ಕರಿಲಿಂಗಪ್ಪ, ವೀರೇಶ್ ಸಾಲ್ಗುಂದ ಸೇರಿದಂತೆ ಅನೇಕರಿದ್ದರು. ಸಿಂಧನೂರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿರುವ ಘಟನೆ ಖಂಡಿಸಿ ಶುಕ್ರವಾರ ಮುಸ್ಲಿಂ ಸೇವಾ ಸಮಿತಿ ತಾಲೂಕು ಘಟಕದಿಂದ ಸಿಂಧನೂರಿನ ಪ್ರವಾಸಿ ಮಂದಿರದಿಂದ ಮಿನಿ ವಿಧಾನಸೌಧವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಅನಾದಿ ಕಾಲದಿಂದಲೂ ಸ್ತ್ರೀಯರನ್ನು ಪೂಜನೀಯ ಭಾವನೆಯಿಂದ ಕಂಡು ಗೌರವಿಸುತ್ತಾ ಬಂದಿರುವ ಭಾರತ ದೇಶದಲ್ಲಿ ಪ್ರಸ್ತುತ ಭೋಗದ ವಸ್ತುವಿನಂತೆ ಕಾಣಲಾಗುತ್ತಿದೆ. ಮಹಿಳೆಯರು ಮಕ್ಕಳು ಎನ್ನದೆ ದೌರ್ಜನ್ಯ, ಕಿರುಕುಳ ಮತ್ತು ಅತ್ಯಾಚಾರ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ. ತಮಗೂ ತಾಯಿ, ಹೆಂಡತಿ, ಅಕ್ಕ, ತಂಗಿ, ಮಕ್ಕಳು ಇರುವುದನ್ನು ಮರೆತು ಮೃಗಗಳಂತೆ ವರ್ತಿಸುವ ವಿಕೃತ ಮನಸ್ಥಿತಿಗಳಿಂದ ಪಾಪದ ಕೃತ್ಯ ನಡೆಯುತ್ತಿದೆ ಎಂದು ಮೌಲಿ ತಾಜಾ ಮುದ್ದೀನ್ ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ತನಿಖೆ ತೀವ್ರಗೊಳಿಸಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ದುಷ್ಕರ್ಮಿಯನ್ನು ಬಂಧಿಸಿ ಫೋಕ್ಸೋ ಕಾಯ್ದೆಯಡಿ ಶಿಕ್ಷೆ ವಿಧಿಸಬೇಕು. ಸಂತ್ರಸ್ತ ಬಾಲಕಿಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆ ಕ್ರಮಗಳನ್ನು ಪೊಲೀಸರು ಕೈಗೊಳ್ಳಬೇಕೆಂದು ಮುಸ್ಲಿಂ ಸಮಾಜದ ಮುಖಂಡ ಅಬ್ದುಲ್ ಖಾದರ್ ಸುಬಾನಿ ಆಗ್ರಹಿಸಿದರು. ನಗರಸಭೆ ಸದಸ್ಯ ಕೆ ಜಿಲ್ಲಾ ನಿಭಾಷ ಮುಖಂಡರಾದ ಆಫೀಸ್ ಖಲೀಲ್ ಸಾಬ್, ಬಾಬರ್ ಪಾಷಾ ವಕೀಲ್ ಜೈರುಲ್ಲಾ ಹಸನ್, ಸೈಯದ್ ಸಾದಿಕ್ ಹುಸೇನಿ ವಕೀಲ್, ಬಾಬರ್ ಪಟೇಲ್, ನೂರ್ ಮಹಮ್ಮದ್, ಅಬ್ದುಲ್ ಸಮದ್ ಚೌಧರಿ, ಚಾಂದ್ ಪಾಷಾ ಜಾಗೀರ್ದಾರ್, ಮೈನುದ್ದೀನ್ ವಕೀಲ್, ಶಪ್ಪು ಖಾನ್, ಹುಸೇನ್ ಭಾಷಾ ಗೊರೆಬಾಳ್, ವಸೀಂ ಅಹಮದ್, ಖಲೀಲ್ ಅಹಮದ್, ಇಮ್ತಿಯಾಜ್, ಶಾಹೀನ್, ತನ್ವೀರ್, ಅನ್ವರ್ ಪಾಷಾ ಸೇರಿದಂತೆ ಅನೇಕರಿದ್ದರು. ಸಿಂಧನೂರಿನ ಬಿಎಸ್ಎನ್ಎಲ್ ಇಲಾಖೆಯಲ್ಲಿ ಸ್ವಯಂ ನಿವೃತ್ತಿ ಹೊಂದಿದ 13 ಜನ ನೌಕರರನ್ನು ಶುಕ್ರವಾರ ಇಲಾಖೆಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ನಂತರ ಡಿವಿಷನಲ್ ಇಂಜಿನಿಯರ್ ಅಮರೇಶ್ ಮಾತನಾಡಿ, ರಾಜ್ಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ನಡೆದ ಸಮಯದಲ್ಲಿ ಎಲ್ಲಾ ಹಂತದ ನೌಕರರು ಹಗಲಿರುಳು ಶ್ರಮಿಸಿದ ಸಂಗತಿಯನ್ನು ಸ್ಮರಿಸಿದರು. ಸೀನಿಯರ್ ಆಫೀಸ್ ಸೂಪರಿಂಟೆಂಡೆಂಟ್ ಹುಸೇನ್ ಸಾಬ್ ಅವರು ಬಿಎಸ್ಎನ್ಎಲ್ನಲ್ಲಿ 36 ವರ್ಷ ಸೇವೆ ಸಲ್ಲಿಸಿದ್ದು, ಆ ಸೇವೆಯಲ್ಲಿ ನಿಷ್ಠೆಯಿಂದ ದುಡಿದು ಅಧಿಕಾರಿಗಳು ಮತ್ತು ನೌಕರರು ಇಲಾಖಾ ಪ್ರಗತಿಗೆ ಶ್ರಮಿಸಿದ್ದಾರೆ. ಅವರ ಶ್ರಮ ಸಾರ್ಥಕವಾಗಬೇಕಾದರೆ ಸೇವಾ ಅವಧಿ ಪೂರ್ಣಗೊಳಿಸಲು ಅನುಕೂಲ ದೊರೆಯಬೇಕಾಗಿತ್ತು. ಪರಿಸ್ಥಿತಿ ಒತ್ತಡದಿಂದ ಸ್ವಯಂ ನಿವೃತ್ತಿ ಹೊಂದಬೇಕಾಗಿದೆ ಎಂದರು. ಆಫೀಸ್ ಸೂಪರಿಂಟೆಂಡೆಂಟ್ ಕಿರಣ ದಾನಿ ಅವರು ಬಿಎಸ್ಎನ್ಎಲ್ ರಾಷ್ಟ್ರದಾದ್ಯಂತ ನೌಕರರನ್ನು ಕಡಿತಗೊಳಿಸುತ್ತಿದೆ, ಪ್ರಸ್ತುತ ಇರುವ ನೌಕರರಿಗಾದರೂ ನ್ಯಾಯ ದೊರೆಯಬೇಕೆಂದು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಅಮರೇಶ್, ಹುಸೇನ್ ಸಾಬ್, ಕಿರಣ್ ಕುಮಾರ್, ಶಂಕರಪ್ಪ, ರಾಮು, ಸುರೇಶ್ ಬಾಲುಟಗಿ, ರಂಗಲಕ್ಷ್ಮಮ್ಮ, ಹಾರರಾವ್ ಕುಲಕರ್ಣಿ, ಈರಣ್ಣ ಹಿರೇಮಠ್, ನಾಗರತ್ನ, ವಿರೂಪಾಕ್ಷಯ್ಯ, ಖಾಜಾ ಮೈನುದ್ದೀನ್, ಕಾಸಿಂ ಸಾಬ್ ಅವರನ್ನು ಮಿಲಾದ್ ಶಾದಿ ಮಹಲ್ ಕಮಿಟಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು.
ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ನಂತರ ಉಪನ್ಯಾಸಕ ಈಶ್ವರ್ ಹಲಗೆ ಮಾತನಾಡಿದರು. ನಾನು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಆದಾಗ ನಾನು ಇಲಾಖೆಯಲ್ಲಿ ನಾನು ಸೇರಿಕೊಂಡೆ. ಅದಾದಮೇಲೆ ಪೋಸ್ಟಲ್ ಅಂಡ್ ಟೆಲಿಗ್ರಾಫ್ಸ್ ಆದಮೇಲೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಆಯಿತು. ಅದಾದಮೇಲೆ BSNL ಆಯಿತು. BSNL ಆದಮೇಲೆ ನಾನು ಈಗ ನಿವೃತ್ತಿ ಅಂತ ಇದ್ದೀನಿ ಇದರಲ್ಲಿ. ಅಂದರೆ ಒಂದು ಮೂರು ಪಾತ್ರ ನಮ್ಮ ಡಿಪಾರ್ಟ್ಮೆಂಟ್ ಆಲ್ರೆಡಿ ಮಾಡಿದೆ. ಆ್ಯಕ್ಚುಲಿ ಇವತ್ತಿನ ದಿವಸ ಡಿಪಾರ್ಟ್ಮೆಂಟ್ ಬಿಟ್ಟು ಹೋಗಬೇಕಂದ್ರೆ ಒಂಥರ ಬೇಜಾರು. ಆದರೆ ಒಂದು ರೀತಿಯಿಂದ ನಾವು ಹೋಗ್ತಾ ಇರೋದ್ರಿಂದ ನಮಗೂ ಒಂಥರ ಅದರಿಂದ ಲಾಭ. ಪ್ಲಸ್ ಈಗೇನು ನಾವು ಹೋದ್ಮೇಲೆ ಇನ್ನೂ ಬೇರೆ ನಮ್ಮ ಸಹೋದ್ಯೋಗಿಗಳೇನು ಇದ್ದಾರೆ ಉಳಿದವ್ರಿಗೆ ಅವ್ರಿಗೂ ಅನುಕೂಲ ಆಗುತ್ತೆ. ಅದು ಒಂದು ನಮಗೆ ದೊಡ್ಡ ಸಮಾಧಾನದ ವಿಷಯ. ಯಾಕಂದರೆ ಒಂದು ಟೈಮಲ್ಲಿ ನಂಬರ್ ಪ್ಲೀಸಿಂದ ಸ್ಟಾರ್ಟ್ ಆದಂಥ ನಮ್ಮ ಡಿಪಾರ್ಟ್ಮೆಂಟು ಇವತ್ತಿನ ದಿವಸ BSNL ಪ್ಲೀಸ್ ಅನ್ನುವಂಥ ಮಟ್ಟಕ್ಕೆ ಬಂದಿರೋ ಕಾರಣನೇ ಇವತ್ತಿನ ಈ ಹೋಲ್ಸೇಲ್ ರಿಟೈರ್ಮೆಂಟ್ ಫಂಕ್ಷನಿಗೆ ಕಾರಣ. ಈಗ ನೀವು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ನಮ್ದೊಂದೇ ಇದ್ದಾಗ ಬೇರೆ ಡಿಪಾರ್ಟ್ಮೆಂಟ್ಗಳು ಒಂದೊಂದೇ ಬಂದು ಈಗ ರೀಸೆಂಟಾಗಿ ಎಲ್ಲ ಈ ಏನು ಟೆಲಿಕಾಮ್ ಕಂಪ್ನಿಗಳಿದಾವ ಎಲ್ಲನೂ ರೇಟ್ ಜಾಸ್ತಿ ಮಾಡಿದಾರೆ ಅಂಥೇಳಿ ಒಂದು ಕಂಪ್ಲೇಂಟ್ ಇದೆ. ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಏನೈತೆ, ನಮ್ಮಲ್ಲಿ ಕೆಲವರು ಬರ್ತಿರ್ತಾರೆ 14 ಆಗಲಿಕ್ಕೆ, ಹಾಗೆ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ ಅವ್ರ ಹತ್ರ ಒಂದು ಕರೆಕ್ಟ್ ಒಂದು ತಿಂಗಳಾದಮೇಲೆ ಅದು ಟೋಟಲ್ ಅವ್ರದ್ದು ಮೊಬೈಲ್ ಪೂರ್ತಿ ಬಂದಾಗ್ಬಿಡುತ್ತೆ. ಅವ್ರು ಇನ್ಕಮಿಂಗ್ ಎಲ್ಲ ಅವ್ರಿಗೂ ಹಂಗಿಲ್ಲ. ಆದರೆ ನಮ್ದು ಹಂಗಲ್ಲ, ನೀವು ಬರೀ ಒಂದು 365 ರೂಪಾಯಿ ರೀಚಾರ್ಜ್ ಮಾಡಿಬಿಟ್ರೆ 2 ತಿಂಗಳ ಅನ್ಲಿಮಿಟೆಡ್ ಮಾತಾಡಲಿಕ್ಕೆ ಪ್ಲಸ್ ನಿಮಗೆ ನೆಟ್ ಎಲ್ಲ ಯೂಸ್ ಆಗಿ ಉಳಿದಿದ್ದ 10 ತಿಂಗಳ ನಿಮಗೆ ಮತ್ತೆ ಇನ್ಕಮಿಂಗ್ ಎಲ್ಲ ಬರ್ತಿರುತ್ತೆ. ನೀವು ಬೇಕಾದಂಗೆ ಮತ್ತೆ ಅದನ್ನು ಒಂದು ವರ್ಷದವರೆಗೂ ನಿಮ್ಗೆ ಇನ್ಕಮಿಂಗ್ ಕಾಲ್ಸ್ ಆಗಲಿ ಒಂದು 10-20 ರೂಪಾಯಿ ನೀವು ಹಾಕ್ಕೊಂಡ್ರೆ ನಿಮಗೆ ಮತ್ತೆ ಈಗ ಗ್ಯಾಸ್ ಸಲುವಾಗಿ ಅದಕ್ಕೆ ಒಂದು ಮೆಸೇಜ್ ಕಳ್ಸಾಕಿಲ್ಲಾರೆ ಅಂಥೇಳಿ ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಮ ಮನೇಲಿ ಹೇಳ್ತಿರ್ತಾರೆ. ನಮ್ಮದು ಒಂದು ಬರೀ 30 ರೂಪಾಯಿ ರೀಚಾರ್ಜ್ ಮಾಡಿ ಒಂದು ವರ್ಷದವರೆಗೂ ಬರೀ ಒಂದು SMS ಕಳ್ಸಾಗೆ ನೀವು ಆ ಥರ ಯೂಸ್ ಮಾಡ್ಕೋಬೋದು. ಬೇರೆ ಹಂಗಲ್ಲ, ಮಿನಿಮಮ್ ಒಂದು 35 ರೂಪಾಯಿನ ರೀಚಾರ್ಜ್ ಮಾಡ್ಬೇಕು ಪ್ರತಿ ತಿಂಗಳ. ಹೀಗಾಗಿ ನಾವು ಹೆಂಗೆ ಈ ಡಿಪಾರ್ಟ್ಮೆಂಟನ್ನು ನಾವು ಉಳಿಸ್ತೀವಿ ಮುಂದೆ, ನಮಗೆಲ್ಲಾರ್ಗಂತೂ ನಾವು ಫ್ಯಾಮಿಲಿ ಇದೀವಿ, ನಮ್ಗೆ ಇದರಿಂದ ಸಂಬಳ ಬರುತ್ತೆ, ನಮ್ಗೆ ಉಪಯೋಗ ಐತೆ ಇಲ್ಲ ಅಂತಲ್ಲ. ಬಟ್ ನಿಮಗೂ ನಾನು ಹೇಳೋದೇನಪ್ಪ ಅಂತಂದರೆ ಇವತ್ತಿನ ದಿವಸ ಅಲ್ಲಿ ಬಂದವ್ರಿಗೆ ನೀವು ಈ ಡಿಪಾರ್ಟ್ಮೆಂಟ್ ಉಳಿಸಿದ್ರೆ ನಿಮ್ಗೆ ಹೆಂಗೆ ಅನುಕೂಲಪ್ಪ ಅಂತಂದರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಪ್ರವೀಣ್ ಕುಮಾರ್, ನವೀನ್ ಕುಮಾರ್, ಎಂನಪ್ಪ, ಬಾಬು ತುರಿವಿಹಾಳ್ ಸೇರಿದಂತೆ ಹಲವರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಡಿವಾಳ ಮಾಚಿ ದೇವಾಲಯ ಸವಿತಾ ಮಹರ್ಷಿ ಜಯಂತಿ ಆಚರಣೆ. ಅನಿಕೇತನ ಪದವಿ ಕಾಲೇಜಿನಲ್ಲಿ ಗಮನ ಸೆಳೆದ ಆಹಾರ ಮೇಳ. ಅದ್ದೂರಿಯಿಂದ ನಡೆದ ವರಬಳ್ಳಿ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ. ಸಿಂಗನೂರಿನಲ್ಲಿ ಜಿಲ್ಲಾ ಮಟ್ಟದ ಯುವಜನ ಮೇಳ. ಮತ್ತು ಮಹಿಳೆಯರು ಸ್ವಾವಲಂಬಿ ಮತ್ತು ರೂಪಿಸಿಕೊಳ್ಳಬೇಕು ಬಸವನಗೌಡ ಮಾದರಿ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿನಾಯಕ್ ವಂದನೆಗಳು.